ಕಾಯಮಾತಿಗೆ ಒತ್ತಾಯಿಸಿ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಬಂದ್ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತ ಹಿನ್ನೆಲೆಯಲ್ಲಿ ಬಂದ್ನ ಬಿಸಿ ಮೈಸೂರಿಗೂ ಕೂಡ ತಟ್ಟಿರುವಂತದ್ದು. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣ ಕೂಡ ಇವತ್ತು ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂತದ್ದು. ಎಲ್ಲಾ ನೌಕರರು ಕೂಡ ಇವತ್ತು ಕೆಲಸಕ್ಕೆ ಹಾಜರಾಗದೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಅವರಿಗೂ ಕೂಡ ಸರ್ಕಾರದಿಂದಲೇ ನೇರವಾಗಿ ವೇತನ ಸಿಗಬೇಕು ಅನ್ನೋದು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಬೇಡಿಕೆಯನ್ನ ಈಡೇರಿಸುವಂತೆ ಒತ್ತಾಯಿಸಿ ಈಗಾಗಲೇ ಕಳೆದ ಮೂರು ದಿನಗಳಿಂದ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ನಿನ್ನೆಯೂ ಕೂಡ ಸಂಪೂರ್ಣವಾಗಿ ಯಾವುದೇ ವಾಹನಗಳನ್ನ ಚಲಾಯಿಸದೆ ಪ್ರತಿಭಟನೆಯನ್ನ ನಡೆಸಿ ಬಂದನ್ನ ಮಾಡಿರುವಂತದ್ದು. ಇವತ್ತು ಕೂಡ ಈ ಒಂದು ಬಂದ್ ಮುಂದುವರೆದಿರುವಂತದ್ದು. ಈ ಒಂದು ಬಂದ್ನ ಬಿಸಿ ಇವತ್ತು ಕೂಡ ಮೈಸೂರಿಗೆ ತಟ್ಟಿರುವಂತದ್ದು. ಮೈಸೂರಿನ ಸಬರ್ಮನ್ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂತದ್ದು. ನಿನ್ನೆ ಕೆಲವೊಂದಷ್ಟು ಬಸ್ಗಳು ಓಡಾಟವನ್ನು ಕೂಡ ನಡೆಸ್ತಾ ಇದ್ದವು, ಆದ್ರೆ ಇವತ್ತು ಸಂಪೂರ್ಣವಾಗಿ ಬಸ್ ನಿಲ್ದಾಣ ಖಾಲಿಯಾಗಿರುವಂತದ್ದು. ಯಾಕಂದ್ರೆ ಬಸ್ ಡಿಪೋಗಳಿಂದನೇ ಬಸ್ಗಳು ಆಚೆ ಬಂದಿಲ್ಲ, ಹಾಗಾಗಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಇವತ್ತು ಖಾಲಿ ಖಾಲಿಯಾಗಿರುವಂತದ್ದು. ಮೈಸೂರಿನಿಂದ ಸುಮಾರು ವಿವಿಧ ಜಿಲ್ಲೆಗಳಿಗೆ ಸೇರಿದಂತೆ ಹೊರ ರಾಜ್ಯಗಳಿಗೂ ಕೂಡ ಬಸ್ಗಳು ಸಂಚಾರವನ್ನು ಮಾಡ್ತಾ ಇದ್ದವು. ಆದ್ರೆ ಇವತ್ತು ನೌಕರರ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಎಲ್ಲರೂ ಕೂಡ ಒಂದು ಈ ಒಂದು ಕೆಲಸದಿಂದ ಹಿಂದೆ ಸರಿದಿರುವಂತದ್ದು. ಇವತ್ತು ಯಾರೂ ಕೂಡ ಬಸ್ ಅನ್ನ ಚಲಾವಣೆ ಮಾಡದೇನೆ ಎಲ್ಲಾ ಚಾಲಕರು ಹಾಗೂ ಕಂಡಕ್ಟರ್ಗಳು ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ದೃಶ್ಯಾವಳಿಗಳು ಕೂಡ ಮೈಸೂರಿನ ಸಬರ್ಮನ್ ಬಸ್ ನಿಲ್ದಾಣದ ಮುಂದೆ ನೋಡ್ತಾ ಇರ್ಬೋದು. ಒಂದೇ ಒಂದು ಬಸ್ ಇಲ್ದೇನೆ ಪ್ರಯಾಣಿಕರು ಎಲ್ಲರೂ ಕೂಡ ಬಸ್ ನಿಲ್ದಾಣದಿಂದ ಆಚೆ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ಬಸ್ ಇಲ್ಲ, ನಿನ್ನೆ ಕೂಡ ಸಾಕಷ್ಟು ತೊಂದರೆಗಳನ್ನ ಪ್ರಯಾಣಿಕರು ಅನುಭವಿಸಿದ್ರು, ಇವತ್ತು ಕೂಡ ಅದೇ ರೀತಿಯ ತೊಂದರೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಬಸ್ ಸರ್ಕಾರಿ ಬಸ್ಗಳು ಇಲ್ಲದಂತ ಹಿನ್ನೆಲೆಯಲ್ಲಿ ಆಟೋಗಳು ಹಾಗೂ ಖಾಸಗಿ ವಾಹನಗಳಿಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿರುವಂತದ್ದು. ಟ್ಯಾಕ್ಸಿಗಳಾಗಿರ್ಬೋದು ಆಟೋಗಳಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಅಂದ್ರೆ ಎಲ್ಲಾ ಕಡೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಯಾಕಂದ್ರೆ ಬಸ್ ಇಲ್ದಿರೋದ್ರಿಂದ ಜನ ಸಾಕಷ್ಟು ಬೇರೆ ವಾಹನಗಳಿಗೆ ಅವಲಂಬಿತವಾಗಬೇಕಾಗುತ್ತೆ, ಹಾಗಾಗಿ ಆಟೋ ಟ್ಯಾಕ್ಸಿಗಳಿಗೆ ಹೆಚ್ಚೆಚ್ಚು ಜನ ತುಂಬಿಕೊಳ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಮೈಸೂರಿನ ಸಬರ್ಮನ್ ಬಸ್ ನಿಲ್ದಾಣದ ಪಕ್ಕದಲ್ಲಿ ಆಟೋಗಳಾಗಿರ್ಬೋದು ಟ್ಯಾಕ್ಸಿಗಳಾಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಬಸ್ ನಿಲ್ದಾಣದ ಬಳಿ ನಿಂತಿರುವಂತದ್ದು. ಪ್ರತಿದಿನ ನೂರಾರು ಬಸ್ಗಳು ಮೈಸೂರಿನಿಂದ ಬೆಂಗಳೂರಿಗಾಗಿರ್ಬೋದು ಇನ್ನಿತರ ಪ್ರದೇಶಗಳಿಗೆ ತೆರಳ್ತಾ ಇದ್ದವು. ಆದ್ರೆ ಇವತ್ತು ಸಾರಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಂದ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಸರ್ಕಾರಿ ಬಸ್ಗಳು ಕೂಡ ನಡೀತಾ ಇಲ್ಲ. ಹಾಗಾಗಿ ಇವತ್ತು ಖಾಸಗಿ ಬಸ್ಗಳು ಹಾಗೂ ಆಟೋ ಟ್ಯಾಕ್ಸಿಗಳು ನಿಜಕ್ಕೂ ಕೂಡ ಪ್ರಯಾಣಿಕರನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇವತ್ತು ಡಬಲ್ ರೇಟ್ ಅನ್ನ ಮಾಡಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯಗಳು ಕೂಡ ಮೈಸೂರಿನ ಸಬರ್ ಬಸ್ ನಿಲ್ದಾಣದ ಮುಂಭಾಗ ಕಂಡು ಬಂದಿರುವಂತದ್ದು. ಒಟ್ಟಾರೆಯಾಗಿ ಏನೋ ಈ ಒಂದು ಸಾರಿಗೆ ನೌಕರರ ಒಂದು ಬಂದ್ನ ಬಿಸಿ ಮೈಸೂರಿಗೂ ಕೂಡ ತಟ್ಟಿರುವಂತದ್ದು. ನಿಜಕ್ಕೂ ಕೂಡ ಬೆಳಗ್ಗೆಯಿಂದ ಕೂಡ ಪ್ರಯಾಣಿಕರು ಪರದಾಡ್ತಾ ಇರುವಂತದ್ದು, ತಮ್ಮ ತಮ್ಮ ಊರುಗಳಿಗೆ ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಇದ್ರೂ ಕೂಡ ಬಸ್ಗಳಿಲ್ಲದೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ರೀತಿಯ ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಸ್ಪೆಷಲ್ ಟಿವಿ ಮೈಸೂರು.